ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಭಾನುವಾರ, ನಾನು ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ಭಾನುವಾರ ಅಂದರೆ ಎಲ್ಲರ ಮನೇಲಿ ಸ್ಪೆಷಲ್ ಇರುತ್ತೆ. ನಾವು ಇವತ್ತು ನಾಟಿ ಕೋಳಿ ಸಾಂಬಾರು ಮಾಡ್ತಾ ಇದ್ದೀನಿ. ನಾನು ಜಾಸ್ತಿ ನಾನ್ ವೆಜ್ನ ನಾನು ಶೇರ್ ಮಾಡಿಲ್ಲ, ಇವತ್ತು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಹಾಗೆ ಇವಾಗ ಮಸಾಲ ರೆಡಿಯಾಗಿದೆ. ಈಗ ನಾನು ಇವಾಗ ನಾಟಿ ಕೋಳಿ ತೊಗೊಂಬಂದಿದ್ದಾರೆ, ಅದನ್ನು ನಾನು ಸಾಂಬಾರು ಮಾಡಬೇಕು. ಇವತ್ತು ಭಾನುವಾರ ಆದರೂ ಕೂಡ ಇವಳು ಟ್ಯೂಷನಿಗೆ ಹೋಗ್ತಾಯಿದ್ದಾಳೆ. ಯಾಕಂದರೆ ಎಕ್ಸಾಮ್ ಇರೋದ್ರಿಂದ ಟ್ಯೂಷನಿಗೆ ಹೋಗ್ತಾಯಿದ್ದಾಳೆ. 8th ಸ್ಟ್ಯಾಂಡರ್ಡ್ ಬೇರೆ, ಹಾಗಾಗಿ ನಾನು ಟ್ಯೂಷನಿಗೆ ಕಳಿಸ್ತೀನಿ. ಇವಾಗ ಟೈಮ್ ಬಂದು 10:30 ಆಗಿದೆ. ಬೆಳಗ್ಗೆ ತಿಂಡಿ ಇವತ್ತು ಮನೇಲಿ ಮಾಡಿಲ್ಲ ಸ್ನೇಹಿತರೆ. ಇವತ್ತು ಹೋಟೆಲಿಂದ ಇಡ್ಲಿ ಮಸಾಲೆ ದೋಸೆ ಮತ್ತು ಧನು ಇಡ್ಲಿ ತಿಂದ. ಇವನು ಇಡ್ಲಿ ಬೇಕು ಅಂದ ಸಿಂಚನ, ಮತ್ತು ನನಗೆ ಮಸಾಲೆ ದೋಸೆ ತೊಗೊಂಬಂದಿದ್ರು. ಇವಾಗ ತಿಂದು ಹಾಗೆ ಎಲ್ಲ ಕೆಲಸ ಕ್ಲೀನಿಂಗ್ ಎಲ್ಲ ಮುಗೀತು. ಇವಾಗ ಸಾಂಬಾರು ಮಾಡಬೇಕು, ಸಿಂಪಲ್ಲಾಗಿ ಮಾಡ್ತೀನಿ. ಸಾಂಬಾರು ಮತ್ತು ಮುದ್ದೆ ಮಾಡ್ತೀನಿ, ನಾಟಿ ಕೋಳಿ ಸಾಂಬಾರು ಮುದ್ದೆ ಮಾಡ್ತೀನಿ. ಇವಾಗ ಹೋಗಿ ಮಧ್ಯಾಹ್ನ 2 ಗಂಟೆ ಹೀಗೆ ಬರ್ತಾಳೆ ಅವಳು. ಸರಿ ಸ್ನೇಹಿತರೆ, ಇವಾಗ ನಾನು ಚಿಕನ್ ಸಾಂಬಾರನ್ನ ಹೇಗೆ ಮಾಡ್ತೀನಿ ಅಂತ ನೋಡ್ಕೊಂಬನ್ನಿ. ಸ್ನೇಹಿತರೆ, ನಾನು ಇಲ್ಲಿ ನಾಟಿ ಕೋಳಿ ಅಂದರೆ ಮೊಟ್ಟೆ ಕೋಳಿನ ತೊಗೊಂಡಿದ್ದೀನಿ. ಮೊಟ್ಟೆ ಕೋಳಿ ಸಾಂಬಾರು ಅಂದರೆ ನಾಟಿ ಕೋಳಿ ಸಾಂಬಾರು ಟೇಸ್ಟೇ ಬರ್ತದೆ, ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಇದು. ಹಾಗೆ ನಾನು ಇವತ್ತು ಇಲ್ಲಿ ನಮ್ಮ ಏರಿಯಾದಲ್ಲಿ ಒಂದು ಹೊಸದು ಶಾಪ್ ಓಪನ್ ಆಗಿದೆ, ಅಲ್ಲಿ ನಾವು ತೊಗೊಂಡು ಬರ್ತಾ ಇದ್ವಿ. ಇಲ್ಲಾಂದರೆ ಸ್ವಲ್ಪ ದೂರ ಹೋಗಿ ತೊಗೊಂಬರ್ಬೇಕಿತ್ತು. ತುಂಬ ರುಚಿಯಾಗಿರುತ್ತೆ ಇದು, ಸೇಮ್ ನಾಟಿ ಕೋಳಿ ಥರನೇ ಟೇಸ್ಟ್ ಇರುತ್ತೆ. ಹಾಗೆ ನೋಡಿ, ನಾನು ಇದನ್ನು ತಂದ ಮೇಲೆ ಒಂದು ತಟ್ಟೆಗೆ ಹಾಕಿ ಒಂದು ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಹಾಕಿ ಇದನ್ನು ಚೆನ್ನಾಗಿ ಕಲಿಸಿಬಿಟ್ಟು ತೊಳಿಬೇಕು. ಮತ್ತು ಕೆಲವೊಂದು ಇರುತ್ತೆ ಇದರಲ್ಲಿ, ಇದನ್ನೆಲ್ಲ ತೆಗ್ದಾಕ್ತೀನಿ, ನಾನು ಅದನ್ನು ಬಳಸಲ್ಲ. ನೋಡಿ ಸ್ನೇಹಿತರೆ, ಇವಾಗ ಚೆನ್ನಾಗಿ ತೊಳಿಬೇಕು ಇವಾಗ ಉಪ್ಪು ಮತ್ತು ಅರಿಶಿನ ಹಾಕಿಬಿಟ್ಟು. ಈ ಥರ ತೊಳೆಯೋದ್ರಿಂದ ಅದರಲ್ಲಿರೋ ಸ್ಮೆಲ್ ಅಂಶ ಎಲ್ಲ ಹೊರಟೋಗುತ್ತೆ. ನಾನ್ ವೆಜ್ ಯಾರು ತಿನ್ನಲ್ಲ, ಸಾರಿ. ಹಾಗೆ ನಾವು ಇವಾಗ ಭಾಳ ದಿವಸ ಆಗಿತ್ತು ನಾನು ನಾನ್ ವೆಜ್ದು ರೆಸಿಪಿ ತೋರಿಸ್ತೀರಾ. ಇವತ್ತು ನಾನು ನಿಮ್ಮ ಹತ್ರ ನಾನು ಅದನ್ನು ಶೇರ್ ಮಾಡ್ತಾ ಇದ್ದೀನಿ. ಮೊಟ್ಟೆ ಬಂದಿರುತ್ತೆ ನೋಡಿ ಸ್ನೇಹಿತರೆ, ಇಲ್ಲಿ ನಾನು ಚೆನ್ನಾಗಿ ತೊಳೆದಿದ್ದೀನಿ. ಹಾಗೆ ಮೊಟ್ಟೆನ ಸಪ್ರೇಟಾಗಿ ಬರುತ್ತೆ, ಮೊಟ್ಟೆ ಕೋಳಿ ಅಂದರೆ ಮೊಟ್ಟೆ ಇರುತ್ತೆ, ಅದನ್ನು ನಾನು ಸಪ್ರೇಟಾಗಿ ಫ್ರೈ ಮಾಡ್ತೀನಿ ಆಮೇಲೆ. ನೋಡಿ, ನಾನಿಲ್ಲಿ ಒಂದು ಕುಕ್ಕರಲ್ಲಿ ಇದನ್ನು ಒಂದು 2-3 ವಿಷಲ್ ತೊಗೊಂಡು ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎಣ್ಣೆ ಎಲ್ಲ ಹಾಕಿ ಚೆನ್ನಾಗಿ ಬೇಯಿಸಿಟ್ಕೊಂಡಿದ್ದೀನಿ. ನಂತರ ಇಲ್ಲಿ ನಾನು ಮೊಟ್ಟೆನ ಲೈಟಾಗಿ ಫ್ರೈ ಮಾಡ್ತಾಯಿದ್ದೀನಿ. ಈರುಳ್ಳಿ, ಹಸಿಮೆಣಸಿನ್ಕಾಯಿ ಬೇಕಿದ್ರೆ ಹಾಕ್ಕೊಬೋದು, ಇಲ್ಲಾಂದರೆ ಇಲ್ಲ. ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಶುಂಠಿ ಹಾಕಿ, ಬೆಳ್ಳುಳ್ಳಿ ಶುಂಠಿ ಹಾಕಿ ಚೆನ್ನಾಗಿ ಇದನ್ನು ಲೈಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಸ್ನೇಹಿತರೆ. ಈ ಥರ ಫ್ರೈ ಮಾಡಿಕೊಂಡು ತಿಂದರೆ ಮಕ್ಕಳಿಗೆ ಕೂಡ ಇಷ್ಟ ಆಗುತ್ತೆ. ಇದು ಮಸಾಲೆ ಹಾಕಬಾರ್ದು ಇದಕ್ಕೆ, ಮೊಟ್ಟೆ ಚೆನ್ನಾಗಿ ಇದು ಎಣ್ಣೆಯಲ್ಲಿ ಫ್ರೈ ಆಗಬೇಕು. ನೋಡಿ ಸ್ನೇಹಿತರೆ, ನಾನಿಲ್ಲಿ ಒಂದು 2-3 ವಿಷಲ್ ತೊಗೊಂಡಿದ್ದೀನಿ. 4 ವಿಷಲ್ ತೊಗೊಂಡ್ರೂ ಚೆನ್ನಾಗಿ ಬೇಯುತ್ತೆ ಇದು. ಇದು ತುಂಬ ಗಟ್ಟಿ, ಬೇಗ ಬೇಯಲ್ಲ, ಹಾಗಾಗಿ ಕುಕ್ಕರಲ್ಲಿ ಚೆನ್ನಾಗಿ ಬೇಯಿಸಬೇಕಾಗುತ್ತೆ ಇದನ್ನು. ಇವಾಗ ನೋಡಿ ಚೆನ್ನಾಗಿ ಬೇಯ್ದಿದೆ. ಇವಾಗ ನೋಡ್ತಾ ಇರ್ಬೋದು ನೀವು, ನಾಟಿ ಕೋಳಿ ಥರನೇ ಕಾಣಿಸ್ತಾ ಇದೆ, ರುಚಿ ಕೂಡ ಹಾಗೇ ಇರ್ತದೆ ಸ್ನೇಹಿತರೆ. ಇದು ಇವಾಗ ಇದು ರೆಡಿ ಆಯಿತು. ನಾನಿಲ್ಲಿ ಮಸಾಲೆ ರೆಡಿ ಮಾಡ್ಕೊಂಡಿದ್ದೀನಿ. ಮಸಾಲೆ ಮಾಡ್ಕೊಳ್ಳೋದನ್ನು ನಾನು ಮೊದಲೇ ನಾನು ಮಾಡಿಬಿಟ್ಟಿದ್ದೆ ಸ್ನೇಹಿತರೆ. ನೆಕ್ಸ್ಟ್ ಟೈಮ್ ನಾನು ತೋರಿಸ್ತೀನಿ ಏನು ಐಟಮ್ ಹಾಕ್ಕೊಂಡಿದ್ದೀನಿ ಅಂತ. ಸೇಮ್ ನಾಟಿ ಕೋಳಿ, ಊರಲ್ಲಿ ಅಮ್ಮ ಹೇಗೆ ಹಾಕ್ತಾರೆ ಮಸಾಲೆ ಅದೇ ಥರ ಹಾಕಿದ್ದೀನಿ. ನೆಕ್ಸ್ಟ್ ಟೈಮ್ ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಇವಾಗ ಮಸಾಲೆ ರೆಡಿಯಾಗಿದೆ, ಈಗ ನಾನು ಇದನ್ನು ಇದಕ್ಕೆ ಮಿಕ್ಸ್ ಮಾಡ್ತಾ ಇದ್ದೀನಿ. ಹಾಗೆ ನೋಡಿ, ಮೊಟ್ಟೆ ಫ್ರೈ ಮಾಡಿದ್ನಲ್ವ, ಅದು ಕೂಡ ರೆಡಿ ಇದೆ. ಇದಕ್ಕೆ 1/4 ಚಮಚದಷ್ಟು ಖಾರದ ಪುಡಿ, ಹಾಗೆ 1/4 ಚಮಚದಷ್ಟು ಬೇಕಿದ್ರೆ ಧನಿಯಾ ಪುಡಿ ಹಾಕ್ಕೊಬೋದು ಅಷ್ಟೇ ಇದಕ್ಕೆ ಮಸಾಲ. ಈ ಥರ ಮಾಡಿ ಒಂದು ಬೌಲಲ್ಲಿ ಹಾಕ್ಕೊಟ್ರೆ ಮಕ್ಕಳು ತುಂಬ ಚೆನ್ನಾಗಿ ಇದನ್ನು ತಿಂತಾರೆ, ಮತ್ತು ಒಳ್ಳೆಯದು ಕೂಡ ಹೌದು. ಇದು ಮೊಟ್ಟೆ, ಸಣ್ಣ ಸಣ್ಣ ಮೊಟ್ಟೆಗಳದ್ದು ಫ್ರೈ ಮಕ್ಕಳಿಗೆ ತುಂಬ ಒಳ್ಳೆಯದಿದು. ಇವಾಗ ನೋಡಿ, ನಾನು ಚಿಕನ್ ಬೇಯ್ದಿತ್ತಲ್ವ, ಅದಕ್ಕೆ ನಾನು ಮಸಾಲೆ ರೆಡಿ ಮಾಡ್ಕೊಂಡಿರೋದನ್ನು ಹಾಕ್ತಾ ಇದ್ದೀನಿ. ಇದು ನಾನು ಫ್ರೈ ಸಪ್ರೇಟಾಗಿ ಮಾಡ್ತಾ ಇಲ್ಲ, ಒಂದರಲ್ಲೇ ನಾನು ಸಾಂಬಾರು ಮತ್ತು ಎಲ್ಲ ಸೇರಿ ಒಂದು ಮಾಡ್ತಾ ಇದ್ದೀನಿ.
ಸಪ್ರೇಟಾಗಿ ಫ್ರೈ ಮಾಡೋದಾದರೆ ಅದನ್ನು ಎತ್ತಿಟ್ಕೊಬೇಕಾಗತ್ತೆ. ನಾನಿಲ್ಲಿ ಸಾಂಬಾರು ಮುದ್ದೆ ಮಾಡ್ತಾ ಇರೋದ್ರಿಂದ ಡೈರೆಕ್ಟಾಗಿ ಸಾಂಬಾರೇ ಮಾಡ್ತಾ ಇದ್ದೀನಿ. ಇವಾಗ ನಮಗೆ ಎಷ್ಟು ಬೇಕಾಗುತ್ತೋ ನೋಡಿ, ತಿಕ್ನೆಸ್ ಎಷ್ಟು ಬೇಕಾಗುತ್ತೋ ನೋಡಿ ಅಷ್ಟು ನೀರು ಹಾಕ್ತಾ ಇದ್ದೀನಿ. ಇದು ಮುದ್ದೆಗಂತೂ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ, ಮುದ್ದೆಗೆ, ರೈಸಿಗೆ, ಚಪಾತಿಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಇದು ನಾವು ನಮ್ಮ ಊರ ಸ್ಟೈಲಲ್ಲಿ ನಾನು ಮಾಡಿದ್ದೆ, ನಮ್ಮಮ್ಮ ಮಾಡೋ ಸ್ಟೈಲಲ್ಲಿ ನಾನು ಚಿಕನ್ ಸಾಂಬಾರು ಮಾಡಿದ್ದೆ, ತುಂಬ ಚೆನ್ನಾಗಿ ಬಂದಿತ್ತು ಸ್ನೇಹಿತರೆ. ಇದು ಇವಾಗ ಇದನ್ನು ನಾನು ಚೆನ್ನಾಗಿ ಮಿಕ್ಸ್ ಮಾಡಿ ಹಾಗೆ ಇದನ್ನು ಚೆನ್ನಾಗಿ ಕುದಿಸ್ಕೊತಾ ಇದ್ದೀನಿ. ನೋಡಿ ಇಲ್ಲಿ ಸ್ನೇಹಿತರೆ, ನಾನು ಮುದ್ದೆಗೆ ಇಟ್ಟಿದ್ದೀನಿ, ಒಂದು ಅಗಲವಾದ ಪಾತ್ರೆ ಇಟ್ಕೊಂಡಿದ್ದೀನಿ. ಈ ಥರ ಇಟ್ಕೊಳ್ಳೋದ್ರಿಂದ ಮುದ್ದೆ ಚೆನ್ನಾಗಿ ಬೇಯುತ್ತೆ. ನಾವು ದುಂಡು ಪಾತ್ರೆ ಇಟ್ಕೊಂಡೆ, ನಾವು ಅಷ್ಟೊಂದು, ನಾನು ಒಂದು ಕೈಯಲ್ಲಿ ಕ್ಯಾಮ್ರಾ ಇಟ್ಕೊಂಡು ಒಂದು ಕೈಯಲ್ಲಿ ಮಾಡೋದಾಗಿರೋದ್ರಿಂದ ನಾನು ಅಗಲವಾದ ಪಾತ್ರೆನೇ ಇಟ್ಕೊಂಡಿದ್ದೀನಿ. ನೋಡಿ ಇದನ್ನು ನೀರು ಚೆನ್ನಾಗಿ ಕುದಿತಾ ಇದೆ. ಇವಾಗ ನಾನು ಅದಕ್ಕೆ ಒಂದು ಹಸಿ ಹಿಟ್ಟು ಸ್ವಲ್ಪ ಹಾಕ್ತಾ ಇದ್ದೀನಿ, ಮುದ್ದೆ ಚೆನ್ನಾಗಿ ಬರುತ್ತೆ. ಒಬ್ಬೊಬ್ಬರು ಸ್ವಲ್ಪ ನುಚ್ಚು ಹಾಕ್ತಾರೆ, ಅನ್ನ ಹಾಕ್ತಾರೆ, ಆದರೆ ನಮಗೆ ಇಷ್ಟ ಆಗಲ್ಲ, ಮಕ್ಕಳು ತಿನ್ನಲ್ಲ. ನಾನು ಡೈರೆಕ್ಟಾಗಿ ನಾನು ನೀರು ಚೆನ್ನಾಗಿ ಕುದಿಸಿ ಕುದಿಸಿದ ಮೇಲೆ ಸ್ವಲ್ಪ ರಾಗಿ ಹಿಟ್ಟು ಹಾಕಿ ಡೈರೆಕ್ಟಾಗಿ ಹಿಟ್ಟು ಹಾಕಿ ನಾನು ಮುದ್ದೆ ಮಾಡೋದು. ಈ ಥರ ಮಾಡಿದರೆ ಮಾತ್ರ ಮಕ್ಕಳೆಲ್ಲ ತಿಂತಾರೆ. ಮತ್ತು ರೈಸು ನುಚ್ಚು ಎಲ್ಲ ಹಾಕಿದರೆ ಮಕ್ಕಳು ತಿನ್ನೋದು ಇಲ್ಲ, ನಮಗೆ ಇಷ್ಟ ಆಗಲ್ಲ ಸ್ನೇಹಿತರೆ. ಹಾಗಾಗಿ ನೋಡಿ ನಾನು ಇಲ್ಲಿ ನೀರು ಚೆನ್ನಾಗಿ ಕುದ್ದಮೇಲೆ ಇವಾಗ ಹಿಟ್ಟು ಹಾಕ್ತಾ ಇದ್ದೀನಿ. ಹಿಟ್ಟು ಹಾಕ್ಬಿಟ್ಟು ನಾವು ಒಂದು ಸಿಮ್ಮಲ್ಲಿ ಹಾಗೆ ಬಿಡಬೇಕು, ಚೆನ್ನಾಗಿ ಹಿಟ್ಟು ಬೇಯ್ದ್ಕೊಂಡ್ಬಿಡುತ್ತೆ. ಮುದ್ದೆ ಚಿಕನ್ ಸಾಂಬಾರು ಅಂದರೆ ಕೇಳ್ತೀರಾ, ಅಷ್ಟೊಂದು ರುಚಿಯಾಗಿರುತ್ತೆ ಇದು. ನೋಡಿ ಸ್ನೇಹಿತರೆ, ಈ ಥರ ಇದನ್ನು ಚೆನ್ನಾಗಿ ನಾವು ಚೆನ್ನಾಗಿ ಕೋಲಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅದಾದಮೇಲೆ ನೋಡಿ ಕೈ ಈ ಥರ ಹಿಂಗಿಟ್ಟಾಗ ಅಂಟಬಾರ್ದದು, ಆವಾಗ ಅದು ಮುದ್ದೆ ಎಲ್ಲ ರೆಡಿಯಾಗಿದೆ ಅಂತ. ಮತ್ತು ನಾನು ಇದನ್ನು ಒಂದು ಕೋಲಿನ ಸಹಾಯದಿಂದ ಆ ಬಿಳಿ ರಾಗಿ ಹಿಟ್ಟು ಹಾಕಿರೋದೆಲ್ಲ ಕಡಿಮೆ ಆಗೋವರೆಗೂ, ಅದು ಸ್ವಲ್ಪ ವೈಟ್ ಹೋಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಹಾಗೆ ಒಂದು ಅರ್ಧ ಚಮಚದಷ್ಟು ತುಪ್ಪ ಹಾಕಿದ್ದೀನಿ. ನೋಡಿ ಮುದ್ದೆ ಕಟ್ಟುವಾಗ ತುಂಬ ಚೆನ್ನಾಗಿ ಬರುತ್ತೆ ಮುದ್ದೆ, ಅಂದರೆ ತಟ್ಟೆಯಲ್ಲಿ ಹಾಕಿ ಹಿಂಗೆ ಕಟ್ಟುವಾಗ ಅದು ಅಂಟಾಗಲ್ಲ, ಮತ್ತು ಒಡಿ ಒಡಿ ಬರಲ್ಲ, ಅದು ಅಷ್ಟು ಚೆನ್ನಾಗಿ ಬರುತ್ತೆ ಮುದ್ದೆ. ನೋಡಿ ಈ ಥರ ಹಿಂಗೆ ಮಿಕ್ಸ್ ಮಾಡಿಬಿಟ್ಟು ನಾನು ಮುದ್ದೆ ಕಟ್ಟೋದು. ಅದು ನೋಡಿ ಕೈಯಲ್ಲಿ ನೋಡಿಬಿಟ್ಟು ನಾನು ಇವಾಗ ಸಣ್ಣ ಸಣ್ಣ ಉಂಡೆ ಮಾಡಿದ್ದೀನಿ. ಇವಾಗ ಹಿಟ್ಟು ಪರ್ಫೆಕ್ಟಾಗಿ ಬೇಯ್ದಿದೆ ಸ್ನೇಹಿತರೆ. ಇವಾಗ ನೋಡಿ ಚಿಕನ್ ಸಾಂಬಾರು ರೆಡಿ ಇದೆ, ಚೆನ್ನಾಗಿ ಕುದ್ದಿದೆ ಇದು. ಈಗ ನೋಡಿ ಮುದ್ದೆಗೆ ಹದವಾಗಿದೆ ಇದು, ನೋಡಿ ಗಟ್ಟಿ ಎಲ್ಲ ಕರೆಕ್ಟಾಗಿ ಬಂದಿದೆ. ಚಪಾತಿ, ಮುದ್ದೆ, ರೈಸು ಎಲ್ಲದಕ್ಕೂ ಕೂಡ ಸೂಪರ್ ಕಾಂಬಿನೇಷನ್ನು. ನೋಡಿ ಇವಾಗ ನಮ್ಮ ಮುದ್ದೆ ಕೂಡ ರೆಡಿ ಆಯಿತು, ಎಷ್ಟು ಚೆನ್ನಾಗಿ ರಬ್ಬರ್ ಥರ ಬಂದಿದೆ ಮುದ್ದೆ. ಸ್ವಲ್ಪ ತುಪ್ಪ ಹಾಕೋದ್ರಿಂದ ತುಂಬ ಚೆನ್ನಾಗಿ ಬಂದಿದೆ, ತಿನ್ನುವಾಗ ಕೂಡ ತುಂಬ ರುಚಿಯಾಗಿರುತ್ತೆ ಸ್ನೇಹಿತರೆ ತುಪ್ಪ ಹಾಕಿದರೆ. ಹಾಗೆ ಸಿಂಚನ ಬಂದು ನಾನ್ ವೆಜ್ ಏನು ತಿನ್ನಲ್ಲ, ಅಂದರೆ ಚಿಕನ್ ತಿನ್ನಲ್ಲ ಅವಳು, ಚಿಕನ್ನು ಮೀನು ಏನು ತಿನ್ನಲ್ಲ. ನಾನು ಅವಳಿಗೋಸ್ಕರ ಮತ್ತು ನಾನ್ ವೆಜ್ ಮಾಡಿದಾಗ ಸಪ್ರೇಟಾಗಿ ಮಾಡಬೇಕಾಗತ್ತೆ, ಅದನ್ನು ಮೊಟ್ಟೆ ಸಾರು ಮಾಡಿದ್ದೀನಿ ಅವಳಿಗೆ. ಮೊಟ್ಟೆ ತಿಂತಾಳೆ, ಚಿಕನ್ನು ಮೀನು ಏನು ತಿನ್ನಲ್ಲ. ನೋಡಿ ಇವಾಗ ಮುದ್ದೆ ಕೂಡ ರೆಡಿ ಆಯಿತು. ಇವಾಗ ನಾನು ಊಟಕ್ಕೆ ಬಡಿಸ್ತಾ ಇದ್ದೀನಿ ಮುದ್ದೆ ಚಿಕನ್ ಸಾರು. ತಿಂತಾ ಇದ್ದರೆ ಒಂದೇ ಒಂದು ಮುದ್ದೆ ಚಿಕನ್ ಸಾಂಬಾರು ತಿಂತಾ ಇದ್ದರೆ ಸಖತ್ತಾಗಿರುತ್ತೆ ಕಾಂಬಿನೇಷನ್ನು. ನಾನು ನೆಕ್ಸ್ಟು ಮತ್ತೊಂದು ಸಲ ಯಾವಾಗಾದರೂ ನಾನು ವಿಡಿಯೋ ಮಾಡಿದಾಗ ಏನು ಮಸಾಲ ಹಾಕ್ಕೊತೀನಿ ಅಂತ ನಾನು ತೋರಿಸ್ತೀನಿ. ಮತ್ತು ನಾನು ಚಿಕನ್ ಸಾಂಬಾರು ನಾನು ಒಂದು ಸಲ ವಿಡಿಯೋದಲ್ಲಿ ಮಾಡಿದ್ದೀನಿ ಸ್ನೇಹಿತರೆ, ಅದರದ್ದ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೆಳಗಡೆ ಹಾಕಿರ್ತೀನಿ. ನಾನು ಹೇಗೆ ಚಿಕನ್ ಮಸಾಲ ಅಂದರೆ ನಮ್ಮ ಊರ ಸ್ಟೈಲಲ್ಲಿ ಹೇಗೆ ಮಾಡ್ತೀನಿ ಅಂತ ಆ ವಿಡಿಯೋದಲ್ಲಿ ಕೂಡ ಶೇರ್ ಮಾಡಿದೆ. ನಾನು ಅದನ್ನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ, ನೀವು ಚೆಕ್ ಮಾಡ್ಬೋದು. ಸ್ನೇಹಿತರೆ ಇದು ಒಂದು ಭಾನುವಾರ ಒಂದು 3:30-4 ಗಂಟೆಗೆ ಅವಳು ಬಂದ್ಲು, ಟ್ಯೂಷನಿಂದ ಬಂದಿದ್ಲು. ನಂತರ ಇಲ್ಲಿ ತಲೆಗೆಲ್ಲ ಎಣ್ಣೆ ಇಕ್ಕಿದ್ದೆ ನಾನು, ಎಣ್ಣೆ ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಮಸಾಜ್ ಮಾಡಿದ್ದೆ. ಯಾಕೋ ಟಯರ್ಡ್ ಆಗಿದೆ ಅಂತ ಮಲ್ಕೊಂಡಿದ್ಲು. ನೋಡಿ ಇಲ್ಲಿ ಅವ್ರ ಅಕ್ಕ ಮಲಗಿದಾಳೆ, ಹೋಗ್ಬಿಟ್ಟು ಈ ಥರ ಮಾಡ್ತಾ ಇದ್ದಾನೆ ತರಲೆ. ಏನು ಮಾಡ್ತಿದ್ಯಾ? ಮಲಗ್ತಾ ಇದ್ದೀನಿ ಅಕ್ಕ. ಯಾಕೆ ಅವಳು ಮಲಗಿದವಳನ್ನ ಎಬ್ಬಿಸ್ತಿದ್ಯಾ? ಮಲಗ್ತಿದ್ದೀನಿ.
ನೀನು ಮನಸ್ತಿದ್ಯಾ ಅವಳನ್ನ? ಯಾಕೆ? ಅಕ್ಕ ಹೇಳ್ತು ತಟ್ಟು ಅಂತ, ಹಾಂ ಅಕ್ಕ ಹೇಳ್ತು ತಟ್ಟು ಅಂತ ಹೇಳ್ತು. ತಟ್ತಾ ಇದೀಯ ನೀನು ಅವಳನ್ನ? ಅಲ್ಲ ಕಣೋ, ಆಲ್ರೆಡಿ ಮಲ್ಕೊಂಡಿದ್ದಾಳೆ ಕಣೋ ಅವಳು. ಅವಳನ್ನ ನೀನು ತಟ್ತಾ ಇದೀಯಾ? ಇದೇ ಥರ ಇವನು ಇರ್ತಾನೆ ಅಂತ ಹೇಳೋಕ್ಕಾಗಲ್ಲ, ಜಗಳ ಮಾಡಿಬಿಡ್ತಾನೆ ಒಂದೊಂದ್ಸಲ. ನನಗೆ ಜಗಳ ತೀರ್ಸೋದು ಇಬ್ಬರದ್ದು ಸರಿ ಹೋಗುತ್ತೆ ನೋಡಿ. ಇಲ್ಲಿ ಅವಳು ಮಲಗಿದವಳನ್ನ ಹೋಗಿ ಯಾಕೋ ಮಾಡ್ತಿದ್ದೀನಿ ಅಂದರೆ, ಇಲ್ಲ ನನಗೆ ಅವಳು ಹೇಳಿದ್ಲು ತಟ್ಟು ಅಂತ, ಅದಕ್ಕೆ ನಾನು ತಟ್ತಾ ಇದ್ದೀನಿ ಅಂತ ಇದ್ದಾನೆ ನೋಡಿ. ಈ ಥರ ಒಂದೊಂದ್ಸಲ ಜಗಳ ಆಡ್ತಾರೆ. ಈ ಥರ ಎಷ್ಟು ಪ್ರೀತಿ ಇರ್ತದೆ ಅನ್ಬೇಕು, ಆ ಥರ ಇರ್ತಾರೆ ನೋಡಿ. ನೋಡಿದ್ರಲ್ಲ ಸ್ನೇಹಿತೆ, ಸಂಡೇ ವಿಡಿಯೋ ಹೇಗೆ ಬಂದಿತ್ತು? ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಾಗೆ ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಹಾಗೆ ನಿಮಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಿಮ್ಮ ಅಮೂಲ್ಯವಾದ ಕಮೆಂಟು ನಮಗೆ ತುಂಬಾ ಮುಖ್ಯ. ನನಗೆ ಕಮೆಂಟ್ ಮಾಡೋ ಎಲ್ಲ ನನ್ನ ಸಬ್ಸ್ಕ್ರೈಬರ್ಗೂ ಮತ್ತೊಂದು ಬಾರಿ ತುಂಬು ಹೃದಯದ ಧನ್ಯವಾದಗಳನ್ನು ಹೇಳ್ತಾ ನನ್ನ ಇವತ್ತಿನ ವ್ಲಾಗನ್ನು ನಾನು ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ನಾಳಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು.